ಏನಿಲ್ಲ, ಡಿ ಕೆ ಸುರೇಶ್ ಅವರ ಕೆಲಸಕ್ಕೆ ಕೂಲಿ ಕೊಡಕ್ಕೆ ಜನ ರೆಡಿ ಆಗಿದ್ದಾರೆ. ಅಪಪ್ರಚಾರದವ್ರೆ ಕಾಂಗ್ರೆಸ್ನವರು, ಜನತಾ ದಳದವ್ರು ಇಬ್ರು. ಓ ಅವ್ರ ಯೋಗ್ಯತೆಗೆ ಅವರೆಲ್ಲ ಬರೀ ಅಪಪ್ರಚಾರದವ್ರೆ ಕಾಂಗ್ರೆಸ್ನವರು, ಜನತಾ ದಳದವ್ರು ಇಬ್ರು. ಅಲ್ಲ, ಬಿಜೆಪಿ ಅವರು, ಜನತಾ ದಳದವ್ರು ಇಬ್ರು ಅಪಪ್ರಚಾರ ಮಾಡಕ್ಕೆ ಹುಟ್ಟಿರೋದು. ಅವ್ರು ಅಪಪ್ರಚಾರ ಮಾಡ್ತಾರೆ. ಅವ್ರು ಇವತ್ತು ಏನು ಕೊಟ್ಟವ್ರೆ ಅಂತೇಳಿ ನಾವು ನಿಮ್ಮ ಮುಂದೆ ಅನಾವರಣ ಮಾಡಿದ್ದೀವಿ. ಅವ್ರು ಚೊಂಪು ಕೊಟ್ಟವ್ರೆ, ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ, ಜನ ನಮ್ಗೆ ವೋಟ್ ಹಾಕ್ತಾರೆ. ರಾಜ್ಯಕ್ಕೆ ಚೊಂಪು ಕೊಟ್ಟಿದ್ದಾರೆ ಮೋದಿ ಅಂತ ಹೇಳಿ ಒಂದೊಂದಷ್ಟು ಜಾಹೀರಾತು ಬಹಳ ಸದ್ದು ಮಾಡ್ತಾ ಇದೆ ಸರ್. ಈಗ ದಯಮಾಡಿ ನೀವೇ ಅದನ್ನ ವಿಶ್ಲೇಷಣೆ ಮಾಡಬೇಕು, ಚೊಂಪು ಕೊಟ್ಟವ್ರ ಏನು ಕೊಟ್ಟವ್ರ ಅಂತ. 15 ಲಕ್ಷ ಬಂತ ಅಕೌಂಟ್ಗೆ, ಇಲ್ಲ ನಮ್ಮ ದುಡ್ಡು ನಮಗೆ ಕೊಟ್ರ, ಇಲ್ಲ ಉದ್ಯೋಗ ಕೊಟ್ರ, ಇಲ್ಲ ರೈತರ ಬದುಕು ಕಟ್ಕೊಟ್ರ, ಇಲ್ಲ ಇವೆಲ್ಲ ಕೊಡ್ತಾರೆ ಅಂತ ಏನು ಕೊಟ್ಟವ್ರೆ, ಚೊಂಪು ಕೊಟ್ಟವ್ರೆ. ಡಿ ಕೆ ದೇವೇಗೌಡರು ಫ್ಯಾಮಿಲಿ, ಬರೀ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಅಲ್ಲ, ನಮ್ಮನ್ನೆಲ್ಲರನ್ನು ಕೂಡ ಟಾರ್ಗೆಟ್ ಮಾಡೇ ಮಾತಾಡ್ತಕ್ಕಂಥದ್ದು. ಅವ್ರಿಗೆ ಬೇರೆ ಒಕ್ಕಲಿಗರು ಬೆಳೆಯೋದು ಇಷ್ಟ ಇಲ್ಲ ಅವ್ರಿಗೆ. ಅವರು ಕೂಡ ಏನು ಕೆಲಸ ಮಾಡಲಿಲ್ಲ, ಒಕ್ಕಲಿಗರಿಗೋಸ್ಕರ ಆಗಲಿ ಕ್ಷೇತ್ರಕ್ಕೋಸ್ಕರ ಆಗಲಿ ಏನು ಕೆಲಸ ಮಾಡಲಿಲ್ಲ. ಈಗ ನಾವು ಜಿಲ್ಲೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ, ಅದನ್ನ ನೋಡಿಕೊಂಡು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಅವ್ರು ಆಕ್ರೋಶ ವ್ಯಕ್ತಪಡಿಸ್ತವ್ರೆ. ಬಟ್ ಈ ವಯಸ್ಸಿನಲ್ಲಿ ನಾವು ದೇವೇಗೌಡರಿಂದ ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ. ಈ ಏಜ್ನಲ್ಲಿ ಬಂದು ಅಷ್ಟೊಂದು ದ್ವೇಷದ ಮಾತುಗಳನ್ನ ಆಡ್ತಕ್ಕಂಥದ್ದು ನಿರೀಕ್ಷಣೆ ನಾವು ಮಾಡಿರಲಿಲ್ಲ. ಇರಲಿ, ಜನ ಎಲ್ಲಕ್ಕೂ ಉತ್ತರ ಕೊಡ್ತಾರೆ, ಜನ ನೋಡ್ತಾವ್ರೆ ಅದನ್ನೆಲ್ಲ.